ಫ್ರೆಂಡ್ಸ್, ಇಲ್ಲಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಬಿಗ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಮತ್ತೆ ತುಂಬಾ ಸ್ಟಾಕ್ ಆಗಿ ಹೋಗ್ತೀರಾ, ಏನಪ್ಪಾ ಇದು ಅಂತ ಅಂದ್ರೆ ನಾಳೆನೇ ನಿಮ್ಮ ರಿಸಲ್ಟ್ ಇದೆ ಫ್ರೆಂಡ್ಸ್, ನಾಳೆನೇ ನಿಮ್ಮ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತ ಹೇಳ್ತಿದ್ದೀನಿ ಫ್ರೆಂಡ್ಸ್. ನೀವು ಕೇಳ್ಬೋದು ಏನು ಗುರು ಬರೆ ಕತೆ ಬಿಡ್ತಿದ್ಯಾ ರಿಸಲ್ಟ್ ಆ ಡೇಟ್ ಈ ಡೇಟು ಅಂತ ಹೇಳ್ಬೋದು. ನಾನು ನಿಮಗೆ ಲೈವ್ ಆಗ ತೋರಿಸ್ತೇನೆ ನಾಳೆನೇ ನಿಮ್ಮ ರಿಸಲ್ಟ್ ಇದೆ ಫ್ರೆಂಡ್ಸ್. ಯಾರು ಕೂಡ ಚಿಂತೆ ಮಾಡೋಕೆ ಬಿಡಿ, ನಾಳೆ ನಿಮ್ಮ ರಿಸಲ್ಟು ತುಂಬ ಟೆನ್ಷನ್ ಆಗಕ್ಕೆ ಹೋಗ್ಬಿಡಿ. ರಿಸಲ್ಟ್ ಯಾವ ಥರ ಬರುತ್ತೆ ಗೊತ್ತಿಲ್ಲ, ಟೆನ್ಷನ್ ಹಾಕೋಬೇಡಿ. ನಾಳೆ ನಿಮ್ಮ ರಿಸಲ್ಟ್ ನೋಡ್ಬೋದು, ನೀವು ಇಲ್ಲಿ ಲೈವ್ ಆಗಿ ನಾನು ತೋರಿಸ್ತೇನೆ. ಬಿಸಿ ನಾಗೇಶ್ ಸರ್ ಅವರ ಮೆಸೇಜ್ನ ನೋಡ್ಬೋದು ಇಲ್ಲಿ. ನಿಮ್ಮ ರಿಸಲ್ಟ್ ಬಂದ್ಬಿಟ್ಟು ನಾಳೆ 18 ತಾರೀಕು ನಾಳೆ 11 ಗಂಟೆಗೆ ನಿಮ್ಮ ರಿಸಲ್ಟ್ ಇದೆ ಫ್ರೆಂಡ್ಸ್. ಯಾವ ಥರ ಚೆಕ್ ಮಾಡೋದು, ವೆಬ್ಸೈಟಲ್ಲಿ ಹೋಗಿ ಯಾವ ಥರ ಚೆಕ್ ಮಾಡೋದು ಅಂತ ನೋಡ್ಬೋದು, ಯಾವ ಥರ ಚೆಕ್ ಮಾಡೋದು ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ವೆಬ್ಸೈಟ್ಗೆ ಹೋಗ್ಬಿಟ್ಟು KAWWKAR.RESULT.NIC.IN ಅಂತ ಸರ್ಚ್ ಮಾಡಿ ಫ್ರೆಂಡ್ಸ್. ನಿಮ್ಮ ರಿಸಲ್ಟ್ ಮೇಲ್ಗಡೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ, ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ರಿಸಲ್ಟ್ ರಿಜಿಸ್ಟರ್ ನಂಬರ್ನ ಅಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್. ತಲೆ ಕೆಡ್ಸೋಕ್ಕೆ ಹೋಗ್ಬಿಡಿ. ಯಾರೆಲ್ಲ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿದ್ದಾರೆ ಎಲ್ಲರೂ ಕೂಡ ಪಾಸ್ ಆಗ್ತೀರಾ, ಯಾರು ಕೂಡ ತಲೆ ಕೆಡ್ಸೋಕ್ಕೆ ಹೋಗ್ಬಿಡಿ. ನೀವು ಎಕ್ಸಾಮ್ನ ಪಕ್ಕ ಬರೆದಿದ್ರೆ ಪಕ್ಕ ಪಾಸ್ ಆಗ್ತೀರಾ ಫ್ರೆಂಡ್ಸ್. ಕ್ವೆಶನ್ಸ್ಗೆ ನೀವು ಆನ್ಸರ್ನ ಬಿಟ್ಟು ಬಂದಿದ್ರೆ, ಆನ್ಸರ್ ಬರದೆ ಬಂದಿದ್ರೆ ತಲೆ ನಿಮ್ಮ ಮೇಲೆ ಡಿಪೆಂಡು. ಪಾಸ್ ಆಗಿರೋ ಫೇಲ್ ಆಗಿರೋ ನೀವು ಆಲ್ಮೋಸ್ಟ್ ಇಲ್ಲಿ ಸೆಕೆಂಡ್ ಎಕ್ಸಾಮ್ನ ಅಟೆಂಡ್ ಮಾಡಿರಬೇಕು ಫ್ರೆಂಡ್ಸ್. ಕ್ವೆಶನ್ಸ್ಗೆ ಟಚ್ ಮಾಡಿರಬೇಕು, ಟಚ್ ಆಗಿದ್ರೆ ಚಾನ್ಸಸ್ ಇರುತ್ತೆ. ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆಂಟ್ ಇರಬೇಕು, ನಾನು ಕ್ವೆಶನ್ಸ್ ಎಲ್ಲ ಟಚ್ ಮಾಡಿ ಬಂದಿದ್ದೀನಿ ಪಾಸ್ ಆಗ್ತೀನಿ ಅಂತ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆಂಟ್ ಇರಬೇಕು. ಆ ಥರ ಇತ್ತು ಅಂದರೆ ನೀವು ಕೂಡ ಖಂಡಿತವಾಗಿ ಪಾಸ್ ಆಗ್ತೀರಾ. ಎಲ್ಲರೂ ಕೂಡ ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಎಲ್ಲರೂ ಕೂಡ ಎಕ್ಸಾಮಲ್ಲಿ ಪಾಸ್ ಆಗಿ ಎಲ್ಲರೂ ಕೂಡ ಪರ್ಸೆಂಟೇಜ್ನ ಹೆಚ್ಚಿಗೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೀವು ಸಡನ್ಲಿ ಶಾಕ್ ಆಗಿರ್ಬೋದು, ನನಗಂತೂ ಸಡನ್ಲಿ ಶಾಕ್ ಆಗಿದ್ರೆ ಯಾಕಪ್ಪ ಅಂತಂದರೆ ರಿಸಲ್ಟ್ ಏನು ಗುರು, ನಾಲ್ಕನೇ ವಾರ ಈ ಥರ ಹೇಳಿದ್ರು ರಿಸಲ್ಟ್ ಬಂದುಬಿಟ್ಟು ಅವಾಗ ಇನ್ನೊಂದು ಡೇಟ್ ಫಿಕ್ಸ್ ಮಾಡಿದ್ರು, ಇದೇನು ಸಡನ್ಲಿ ಈ ಥರ ರಿಸಲ್ಟ್ನ ಅನೌನ್ಸ್ ಮಾಡಿದ್ದಾರೆ, ಎಲ್ಲರಿಗೂ ಶಾಕ್ನ ಕೊಟ್ಟಿದ್ದಾರೆ ಅಂತ ಅನ್ಬೋದು ಫ್ರೆಂಡ್ಸ್. ಈಗೆಲ್ಲ ಆಲ್ಮೋಸ್ಟ್ ವಿದ್ಯಾರ್ಥಿಗಳು ಶಾಕ್ ಆಗಿದ್ದಾರೆ. ಈ ವಿಡಿಯೋ ನೋಡೋರು ಕೂಡ ಶಾಕ್ ಆಗಿರ್ತೀರಾ, ರಿಸಲ್ಟ್ ನಾಳೆನೇ ಅಂತ ಶಾಕ್ ಆಗಿರ್ತಾರೆ ಫ್ರೆಂಡ್ಸ್. ಹೌದು, ನಾಳೆ ನಿಮ್ಮ ರಿಸಲ್ಟ್ ಬರುತ್ತೆ, ಅದು 11 ಗಂಟೆಗೆ ನಿಮ್ಮ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್. ಯಾರೆಲ್ಲ ವಿಡಿಯೋ ನೋಡ್ತಿದ್ದಾರಾ ಕಮೆಂಟ್ ಮಾಡಿ, ನಾನು ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗಾದರೆ ಇದೇ ಥರ ಮತ್ತೆ ನಾಳೆ ಒಂದು ವಿಡಿಯೋ ಮಾಡ್ತೀನಿ, ಸಾಯಂಕಾಲ ಒಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್.